ಸಿದ್ರಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಮೀಶೋದಲ್ಲಿ ರೀಸೆಲ್ಲಿಂಗ್ ಮಾಡಿಬಿಟ್ಟು ತುಂಬ ಸಾಕಷ್ಟು ದುಡ್ಡನ್ನು ನಾವು ಅರ್ನ್ ಮಾಡ್ಬೋದು ಆ್ಯಂಡ್ ಅವ್ರ ಜೊತೆಗೂ ಕೂಡ ನಾವು ಮೀಶೋದಿಂದ ಹೊಲಿಗೆ ಕೆಲಸವನ್ನು ತೊಗೊಂಡು ಮನೆಯಿಂದನೇ ನಾವು ಸ್ಟಾರ್ಟ್ ಮಾಡ್ಬೋದು ಓಕೆ ಆನ್ಲೈನ್ ನಮಗೆ ಹೇಗೆ ಆರ್ಡರ್ ಸಿಗುತ್ತೆ ನಾವು ಹೇಗೆ ಕೆಲಸವನ್ನು ಕಂಪ್ಲೀಟ್ ಮಾಡ್ಬೋದು ಸೊ ಅದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ ಆ್ಯಂಡ್ ಮೀಶೋದಲ್ಲಿ ಆಲ್ರೆಡಿ ಕೂಡ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ರೀಸೆಲ್ಲರ್ ಕೂಡ ಮತ್ತು ಜೊತೆಗೆ ನನಗೂ ಕೂಡ ಕೆಲವೊಂದು ಆರ್ಡರ್ಸ್ ಬಂದಿರುತ್ತೆ ಅವ್ನು ಕಂಪ್ಲೀಟ್ ಮಾಡಿ ಕೊಟ್ಟಿರ್ತೀನಿ ಅದು ಇನ್ನೊಂದು ನನ್ನ ಚಾನಲಲ್ಲಿ ನಾನು ನಿಮಗೆ ವೀಡಿಯೋಸ್ಗಳನ್ನು ತೋರಿಸ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಯಾವ ರೀತಿ ನೀವು ಕೂಡ ಅಪ್ಲೈ ಮಾಡಿ ಯಾವ ರೀತಿ ಹೊಲಿಗೆ ಕೆಲಸವನ್ನು ತೊಗೊಳೋದಂತ ಇನ್ಫಾರ್ಮೇಷನ್ನ ಕೊಡ್ತಾ ಸೀತು ಇದುವರೆಗೂ ನೀವು ಈ ಒಂದು ಮೀಶೋದಲ್ಲಿ ರೀಸೆಲಿಂಗ್ ಮಾಡಿ ತುಂಬ ಹೆಚ್ಚಿನ ದುಡ್ಡನ್ನು ಅರ್ನ್ ಮಾಡ್ಬೋದು ಅನ್ನೋದನ್ನು ತಿಳಿದಿರ್ಬೋದು ಅಥವಾ ಈ ಕೆಲಸವನ್ನು ಮಾಡ್ತಾ ಇರ್ಬೋದು ನಾನು ಕೂಡ ಈ ಒಂದು ವರ್ಕನ್ನು ಮಾಡಿ ತುಂಬ ಹೆಚ್ಚು ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಸೊ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನ್ ತಿಳಿಸಿ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇಲ್ಲಿ ನಾವಿವತ್ತು ನಾವು ಮನೇಲಿ ಹೊಲಿವಂಥ ಹೊಲಿಗೆ ಒಂದು ಏನು ನಾವು ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ತೀವಿ ಅಂದರೆ ಸ್ಟಿಚಿಂಗ್ ರಿಲೇಟೆಡ್ ಇದು ಬ್ಲೌಸು ಮತ್ತು ಪೆಟಿಕೋಟ್ ಮಿನ್ ಕವರು ಅಥವಾ ಚಿಕ್ಕ ಚಿಕ್ಕ ಮಕ್ಕಳದ್ದು ಒಂದು ಅದೇ ಥರ ಹುಟ್ಟಿದಂಥ ಮಕ್ಕಳ ಡ್ರೆಸ್ಗಳಾಯಿತು ಸೊ ಎಲ್ಲವನ್ನು ನೀವು ಮಿಶೋದಲ್ಲಿ ಕೂಡ ಆರ್ಡರ್ ತೊಗೊಂಡು ಕೆಲಸವನ್ನು ಪಡ್ಕೊಂಡು ಮಾಡ್ಬೋದು ಸೊ ಇಲ್ಲಿ ಇದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಮೀಶೋದಲ್ಲಿ ಬಂದುಬಿಟ್ಟು ಸೊ ಇಲ್ಲೊಂದು ಸಪ್ಲೈಯರ್ ರಿಜಿಸ್ಟ್ರೇಷನ್ ಒಂದು ಅಪ್ಲಿಕೇಶನ್ ಇರುತ್ತೆ ಆ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ ಓಕೆ ಸೊ ಇವೆಲ್ಲ ಹೇಗಿರುತ್ತೆ ಅಂತಂದರೆ ಒಂದೇ ದಿನದಲ್ಲಿ ನಿಮಗೆ ಆರ್ಡರ್ ಸಿಗೋದಕ್ಕೆ ಸ್ಟಾರ್ಟ್ ಆಗೋಲ್ಲ ಒಂದು ವೀಕ್ ಆದರೂ ಹೋಗುತ್ತೆ ಸ್ನೇಹಿತರೆ ಓಕೆ ಸೊ ಒಂದ್ಸರಿ ರಿಜಿಸ್ಟ್ರೇಷನ್ ನೀವು ಮಾಡಿ ಅಂದರೆ ನಂತರ ಮೇಲ್ಸ್ಗಳನ್ನು ಚೆಕ್ ಮಾಡ್ತಾ ಹೋಗಿ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಅದೇ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಮೊದಲಿಗೆ ನೀವೊಂದು ಸಪ್ಲಯರ್ದಲ್ಲಿ ಅಂದರೆ ಸಪ್ಲಯರ್ದು ಒಂದು ರಿಜಿಸ್ಟ್ರೇಷನ್ ಏನು ಫಾರ್ಮ್ ಇರುತ್ತೆ ಅಲ್ಲಿ ನೀವು ಕಂಪ್ಲೀಟ್ ಒಂದು ನಿಮ್ಮ ಇನ್ಫಾರ್ಮೇಷನ್ನ ಕೊಟ್ಟು ಒಂದು ಅಕೌಂಟ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಓಕೆ ಅಲ್ಲಿ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ ಆದ್ಮೇಲೆ ಸಪ್ಲೈಯರ್ ಡಾಟ್ ಮೀಶೋ ಸಪ್ಲೈ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕಾಂಪಿಟೇಟಿವ್ ಒಂದು ಕಂಪ್ಲೀಟ್ ನಿಮ್ಮ ಯಾವ್ಯಾವ ಪ್ರಾಡಕ್ಟ್ಗಳನ್ನ ನೀವು ಅಲ್ಲಿ ಸೆಲ್ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಅದರದ್ದು ಫೋಟೋ ಶು ಏನಿರುತ್ತೆ ಮತ್ತು ಕ್ಯಾಟ್ಲಾಗ್ ಅದರ ಡೀಟೇಲ್ಸ್ಗಳನ್ನ ನೀವು ಇಲ್ಲಿ ಶೇರ್ ಮಾಡಬೇಕಾಗುತ್ತೆ ಅಂದರೆ ಕ್ಯಾಟ್ಲಾಗ್ ಅಂತ ನಾವು ಹೇಳ್ತೀವಿ ಸೊ ಬಿಫೋರ್ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕಿಂತ ಮುಂಚೆ ನಾನು ಹೇಳೋದಂದರೆ ನೀವು ಮೊದಲು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಯಾವ್ಯಾವ ಪ್ರಾಡಕ್ಟ್ಗಳನ್ನ ನೀವು ಇಲ್ಲಿ ಅಂತ ಇನ್ ಕೇಸ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಲೌಸ್ ಮಾರ್ತಾ ಇದ್ದೀರಂತ ಅಂದ್ಕೊಳ್ಳಿ ಅಥವಾ ನೀವು ಪೇಟಿ ಕೊಟ್ಟು ಮಾರಬೇಕು ಅಂತ ಅಂದ್ಕೊಂಡಿದ್ದೀರಂತಂದರೆ ಸೊ ಅಲ್ಲಿ ಸಿಂಪಲಾಗಿ ನೀವೇನು ಮಾಡಬೇಕು ಆ ಪ್ರಾಡಕ್ಟದ್ದು ಒಂದು ಕರೆಕ್ಟು ಒಂದು ಡಾರ್ಕ್ ಕಲರ್ದು ಯಾವುದಾದ್ರೂ ಒಂದು ಪ್ರಾಡಕ್ಟು ಒಳ್ಳೆ ಕ್ವಾಲಿಟಿದು ಒಂದು ಫೋಟೋಸ್ಗಳನ್ನು ಮೊದಲೇ ರೆಡಿ ಮಾಡಿಬಿಟ್ಟು ಅದ್ರ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಓಕೆ ಸೊ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವೇದಲ್ಲಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಎರಡರಿಂದ ಮೂರು ಫೋಟೋಸ್ ಆದರೆ ಇನ್ನೂ ಒಳ್ಳೆಯದು ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಹೊಲಿದು ಚೆನ್ನಾಗಿ ಪ್ರೆಸೆಂಟ್ ಮಾಡೋ ಥರನೇ ನೀವು ಚೆನ್ನಾಗಿ ಅದನ್ನು ಮೊದಲು ರೆಡಿ ಮಾಡಬೇಕು ನಂತರ ಅದನ್ನು ಚೆನ್ನಾಗಿ ಫೋಟೋ ಕ್ಲಿಕ್ ಮಾಡಬೇಕು ಕ್ಲಿಯರಾಗಿ ಅದು ಸೊ ಆ ಫೋಟೋಸ್ಗಳನ್ನ ಇಟ್ಕೊಳ್ಳಿ ಮತ್ತು ಒಂದು ಲೀಸ್ಟ್ ಮಾಡ್ಕೊಳ್ಳಿ ಯಾವ್ಯಾವ ಪ್ರಾಡಕ್ಟ್ಗಳನ್ನ ನೀವು ಇಲ್ಲಿ ಮಾರ್ಬೇಕಂತ ಅಂದ್ಕೊಂಡಿದ್ದೀರಿ ಓಕೆ ಆ ಲೀಸ್ಟ್ಗಳನ್ನ ತೊಗೊಂಡ್ಬಿಟ್ಟು ವಿತ್ ಅ ಫೋಟೋಸು ಮತ್ತು ಕ್ಯಾಟ್ಲಾಗ್ ಅದರ ಡೀಟೇಲ್ಸ್ಗಳನ್ನ ಹಾಕಿ ಸೊ ನೀವು ಇಲ್ಲಿ ನಿಮ್ಮ ಒಂದು ಇದನ್ನು ಸೆಲ್ಲಿಂಗ್ ರಿಲೇಟೆಡ್ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಅದಾದ ನಂತರ ಈ ಒಂದು ಏನು ಮೀಶೋ ಮೂಲಕ ನಿಮಗೆ ಏನಾಗುತ್ತೆ ಅಂತಂದರೆ ಆರ್ಡರ್ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇಲ್ಲಿ ಹೇಗಿರುತ್ತೆ ಯಾವಾಗ ಆರ್ಡರ್ ಬರುತ್ತೆ ಸೊ ನಿಮಗೆ ಒಂದು ಇಂಟಿಮೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಾದ್ಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಡಿಸ್ಪ್ಯಾಚಿದ್ದು ಒಂದು ತಾರೀಕು ಕೂಡ ಇರುತ್ತೆ ಮತ್ತೆ ಅದರೊಳಗಡೆ ಆರ್ಡ್ರದ್ದು ಪ್ಯಾಕ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಅವ್ರು ನಿಮಗೆ ಫೋನ್ ಮಾಡಿ ತಿಳಿಸ್ತಾರೆ ಮಿಶೋ ಓಕೆ ಮೀಶೋದಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲಿ ಮೊದಲು ನೀವೇನು ಮಾಡಬೇಕು ಅಂತಂದರೆ ಒಂದು ರಿಜಿಸ್ಟ್ರೇಷನ್ನು ಸಹ ಒಂದು ಅಪ್ಲಿಕೇಶನ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಇಲ್ಲೊಂದು ನಾನು ನಿಮಗೆ ವೆಬ್ಸೈಟ್ ತೋರಿಸ್ತಾ ಇದ್ದೀನಿ ಮೀಶೋದೇ ಸೊ ಇಲ್ಲಿ ನೋಡ್ಬೋದು ನೀವು ಸೆಲ್ ಆನ್ಲೈನ್ ಟು ಫೋರ್ಟೀನ್ ಕರೋಡ್ ಪ್ಲಸ್ ಕಸ್ಟಮರ್ಸ್ ಆಟ್ ಜೀರೋ ಪರ್ಸೆಂಟ್ ಕಮಿಷನ್ ಅಂತ ಬರ್ತಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಇನ್ನದಲ್ದಾನೆ ಜೀರೋ ಪೆನಾಲ್ಟಿ ಚಾರ್ಜ್ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿ ಒಂದು ಪೆನಾಲ್ಟಿ ಚಾರ್ಜಸ್ ಇರುವುದಿಲ್ಲ ಪ್ಲಸ್ ನೀವು ಇಲ್ಲಿ ನಿಮ್ಮ ಗ್ರೋ ಆಗೋದಕ್ಕೆ ನಿಮ್ಮ ಬಿಸ್ನೆಸ್ಸು ತುಂಬ ಹೆಲ್ಪ್ ಮಾಡ್ತಾರೆ ಮೀಶೋದವರು ಅದ್ರ ಜೊತೆಗೆ ಮೇನ್ ಇಲ್ಲಿ ಲಾಸ್ಟ್ ಪಾಯಿಂಟ್ ನೋಡಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ನೀವು ತುಂಬ ಈಸಿಯಾಗಿ ಇಲ್ಲಿ ನಿಮ್ಮ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಸೊ ಇಲ್ಲಿ ನಿಮ್ಮದು ಒಂದು ಪ್ರಾಡಕ್ಟ್ ಒಂದು ಲೀಸ್ಟ್ ಮಾಡೋದು ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಲೋವೆಸ್ಟ್ ಕಾಸ್ಟ್ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲಿ ಶಿಪ್ಪಿಂಗ್ ಚಾರ್ಜಸ್ಸು ತುಂಬ ಕಡಿಮೆನೇ ಇರುತ್ತೆ ಆ್ಯಂಡ್ ಅದಲ್ದೇ ಯಾವಾಗ ನಾವು ಪ್ರಾಡಕ್ಟ್ ಕಸ್ಟಮರ್ ಇವಾಗ ಬಾಯ್ ಮಾಡ್ತಾರೆ ನಿಮ್ಮ ಪ್ರಾಡಕ್ಟನ್ನು ಸೊ ಅದವ್ರಿಗೆ ಹೋಗಿ ನಂತರ ಬರುವಂಥ ಏಳು ದಿನಗಳ ನಂತರ ನಿಮ್ಮ ಅಮೌಂಟ್ ಏನಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಇವಾಗ ಕೆಲವರು ಕೇಳ್ಬೋದು ಏಳು ದಿನ ಯಾಕಾಗುತ್ತೆ ಅಷ್ಟು ಲೇಟ್ ಆಗುತ್ತಾ ಅಂತ ಎಸ್ ಯಾಕಂದರೆ ಕೆಲವರು ಪ್ರಾಡಕ್ಟನ್ನು ವಾಪಸ್ ಕೊಡ್ತಾಯಿರ್ತಾರೆ ಅಥವಾ ಬೇರೆ ಪ್ರಾಡಕ್ಟನ್ನು ಮತ್ತೆ ಅವರು ತಗೋಬೇಕಂತ ಅಂದ್ಕೊಂಡಿರ್ತಾರೆ ಆ ರೀತಿ ಏನಾದರೂ ಆಗುತ್ತಾ ಅಂತ ನೋಡ್ತೇವೆ ಈ ಒಂದು ಮೀಶೋ ವೆಬ್ಸೈಟು ಸಪೋಸ್ ಆ ರೀತಿ ಏನೂ ಇಲ್ಲಪ್ಪ ಅಂತಂದರೆ ಸೊ ನಂತರ ಬರುವಂಥ ಏಳು ದಿನಗಳಲ್ಲಿ ನಿಮ್ಮ ಬರುವಂಥ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ ಸಪೋರ್ಟ್ ಏನಾಗುತ್ತೆ ಅಂದರೆ ಬೇರೆ ಒಂದು ಪ್ರಾಡಕ್ಟನ್ನು ಅವರು ಮತ್ತೊಮ್ಮೆ ಇದು ಬೇಡ ಮತ್ತೊಂದು ಪ್ರಾಡಕ್ಟ್ ಬೇಕಾಗಿತ್ತು ನಮಗೆ ಅಂತ ಮತ್ತೆ ಅವರು ವಾಪಸ್ ಕಳಿಸ್ಬೋದು ಇನ್ ಕೇಸ್ ಅಂತ ಹೇಳಿ ಸೊ ಸೆವೆನ್ ಡೇಸ್ ಆದರೂ ಅವ್ರು ಏನು ಮಾಡ್ತಾರೆ ಸ್ವಲ್ಪ ಹೋಲ್ಡ್ ಮಾಡ್ತಾರೆ ನಿಮ್ಮ ಪೇಮೆಂಟ್ನ ಬಟ್ ಆದರೆ ಟೈಮ್ ಟು ಟೈಮ್ ನಿಮ್ಮ ಬರುವಂಥ ಪೇಮೆಂಟು ಬರುತ್ತೆ ಡೋಂಟ್ ವರಿ ಇನ್ನು ಇದಲ್ಲಿ ಫ್ರೀ ಕ್ಯಾಟ್ಲಾಗ್ ವಿಸಿಬಿಲಿಟಿ ಆಫ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಇಲ್ಲಿ ರನ್ ಅಡ್ವರ್ಟೈಸ್ಮೆಂಟ್ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕಂತ ಅನ್ಕೊಂಡಿದ್ರು ಕೂಡ ಇಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಒಂದು ಇದನ್ನಿರುತ್ತೆ ಅಡ್ವರ್ಟೈಸಿಂಗು ನಿಮ್ಮ ಕ್ಯಾಟ್ಲಾಗ್ಸ್ನವರು ಅಡ್ವರ್ಟೈಸ್ ಅಂತ ಹೇಳಿದಾರೆ ಕರೆಂಟ್ಲಿ ಇವಾಗಿದು ಇಲ್ಲ ಬಟ್ ಮೇ ಬಿ ಮುಂದೆ ಇದು ಕಂಟಿನ್ಯೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಿಮ್ಮದು ಆರ್ಡರ್ ಏನಾದರೂ ಕ್ಯಾನ್ಸಲ್ ಆದರೆ ಬೇರೆ ವೆಬ್ಸೈಟಲ್ಲಿ ಹೇಗಿರುತ್ತೆ ಅಂದರೆ ಕೆಲವೊಂದು ಚಾರ್ಜಸ್ ಇರುತ್ತೆ ಸೊ ಇಲ್ಲಿ ಆ ಚಾರ್ಜಸ್ನ ಅವರು ತೊಗೊಳ್ತಾ ಇಲ್ಲ ಓಕೆ ಸೊ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನೋಡ್ಬೋದು ಸುಮಾರು ಜನ ಇಲ್ಲಿ ಆಲ್ರೆಡಿ ತಮ್ಮ ತಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಆಲ್ರೆಡಿ ಏನಾದರೂ ಟೈಲರಿಂಗ್ ಶಾಪ್ ಇದೆ ಅಂತ ಅಂದ್ಕೊಳ್ಳಿ ಬಟ್ ಸ್ಟಿಲ್ ನೀವು ಈ ರೀತಿ ಒಂದು ಆನ್ಲೈನಲ್ಲೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಈ ರೀತಿ ನೀವು ಎರಡೂ ಕೆಲಸವನ್ನು ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡ್ಕೋಬೋದು ಇದರಿಂದ ಹೆಚ್ಚಿನ ಆದಾಯ ನಿಮಗೆ ಬರುತ್ತೆ ಓಕೆ ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಇಲ್ಲಿ ಯಾವ ರೀತಿ ನೀವು ಕೆಲಸ ಮಾಡಬೇಕು ಅಂದರೆ ಫಸ್ಟ್ ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ನಿಮ್ಮ ಇದು ಜಿ ಎಸ್ ಟಿ ಸೆಲ್ಲರ್ದು ಜಿ ಎಸ್ ಟಿ ನಂಬರ್ ಬೇಕಾಗುತ್ತೆ ಸ್ನೇಹಿತರೆ ಜಿ ಎಸ್ ಟಿ ಸೆಲ್ ಒಂದು ನಂಬರ್ ಹೇಗೆ ತಗೊಳ್ಳೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಸೊ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಕೂಡ ಆದರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಾಂದರೆ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಾರೆ ಅವರು ಆ್ಯಂಡ್ ಸೆಕೆಂಡ್ ಒನ್ ನೋಡಿ ಲೀಸ್ಟ್ ಪ್ರಾಡಕ್ಟ್ಸ್ ಒಂದು ಪ್ರಾಡಕ್ಟದು ಲೀಸ್ಟ್ ಮಾಡ್ಕೋಬೇಕು ನೀವು ಒಂದು ನಾಲ್ಕೈದು ಪ್ರಾಡಕ್ಟ್ ಸ್ಟಾರ್ಟಿಂಗು ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಬ್ಲೌಸು ಪೆಟಿಕೋಟು ಅಥವಾ ತಲ್ದಿಂಬಿನ್ ಕವರು ಚಿಕ್ಕ ಚಿಕ್ ಪರ್ಸು ಅಥವಾ ದೇವ್ರದ್ದು ಯಾವುದಾದ್ರೂ ಒಂದು ಧರಿಸುವಂಥದ್ದು ಒಂದು ವಸ್ತ್ರಗಳಾಯಿತು ಸೊ ಅವುಗಳ್ ಕೂಡ ನೀವು ಒಂದು ಐದು ಲಿಸ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಅದಲ್ಲೇ ಗೆಟ್ ಆರ್ಡರ್ಸ್ ನಂತರ ನಿಮ್ಮದು ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಆ್ಯಂಡ್ ಅಂದು ಲೋವೆಸ್ಟ್ ಕಾಸ್ಟ್ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ರಿಸೀವಿಂಗ್ ಪೇಮೆಂಟ್ ಇಲ್ಲಿ ಹೇಳಿದಲ್ವ ಏಳು ದಿನ ಒಂದು ಕಂಪ್ಲೀಟ್ ಯಾವಾಗ ಏಳು ದಿನ ಆಗುತ್ತೆ ಡೆಲಿವರಿ ಆದ ಪ್ರಾಡಕ್ಟು ಸೊ ಅದಾದ ನಂತರ ಏಳು ದಿನ ಆದಮೇಲೆ ನಿಮ್ಮ ಪ್ರಾಡಕ್ಟದ್ದು ಹಣ ಏನಿರುತ್ತೆ ಅದು ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಓಕೆ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಅವರು ಎಲ್ಲ ನಿಮ್ಮದು ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ವೆಬ್ಸೈಟಲ್ಲಿ ಸಾರಿ ಇದನ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಇಲ್ಲಿ ನೀವು ಯಾವ ರೀತಿ ಆನ್ಲೈನಲ್ಲಿ ಸೆಲ್ ಮಾಡ್ಬೋದು ಓಕೆ ಪ್ರೈಸಿಂಗು ಮತ್ತು ಕಮಿಷನ್ ಬಗ್ಗೆ ಸೋಡೋ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ಇಲ್ಲಿ ಸೊ ಇಲ್ಲಿ ಪ್ರೈಸಿಂಗ್ ಮತ್ತು ಕಮಿಷನ್ ಬಗ್ಗೆ ಇಲ್ಲಿ ನೋಡಿದರೆ ನೋಡ್ಬೋದು ನೀವು ಪ್ರೈಸಿಂಗ್ ಆ್ಯಂಡ್ ಕಮಿಷನ್ ಬಗ್ಗೆ ಇಲ್ಲಿ ಹೇಳಿದರೆ ಜೀರೋ ಪರ್ಸೆಂಟ್ ಕಮಿಷನ್ ಅಂತ ಹೇಳಿದರೆ ಕ್ಲಿಯರಾಗಿ ಹೇಳಿದ್ದಾರೆ ಯಾವುದೇ ರೀತಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಫೀಸ್ ಇರೋದಿಲ್ಲ ಯಾವುದೇ ರೀತಿ ಕ್ಯಾನ್ಸಲೇಷನ್ಗೆ ಫೀಸ್ ಇರೋದಿಲ್ಲ ಯಾವುದೇ ರೀತಿ ದಂಡ ಹಾಕೋದಿಲ್ಲ ಯಾವುದೇ ರೀತಿ ಪೆನಾಲ್ಟಿ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ ಓಕೆ ಸೊ ಪೇಮೆಂಟ್ ತುಂಬ ಸಿಂಪಲ್ ಆಗಿದೆ ಸೆವೆನ್ ಡೇಸ್ ಪೇಮೆಂಟ್ ಸೈಕಲ್ ನಡೆಯುತ್ತೆ ಅದು ಸೆಕ್ಯೂರ್ಡ್ ಪೇಮೆಂಟ್ ಇನ್ ಯುವರ್ ಅಕೌಂಟ್ ಅಂತ ಹೇಳಿದ್ದಾರೆ ಸೆವೆನ್ ಡೇಸ್ ಆದಮೇಲೆ ನಿಮ್ಮ ಅಕೌಂಟಿಗೆ ನಿಮ್ಮ ಬರುವಂಥ ಅಮೌಂಟ್ ನಿಮಗೆ ಬಂದು ಸೇರುತ್ತೆ ಸೊ ಎಲ್ಲಿ ನೀವು ಈ ರೀತಿ ನೋಡಿ ಸುಮಾರು ಜನ ಮಹಿಳೆಯರು ತುಂಬ ಜನ ಮೀಶೋದಲ್ಲಿ ಇವಾಗ ತಮ್ಮ ಪ್ರಾಡಕ್ಟನ್ನು ಮಾರ್ತಾ ಇದ್ದಾರೆ ನಾವು ಕೇವಲ ಖರೀದಿ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಅನ್ಕೋತೀನಿ ನಮ್ಮಲ್ಲಿ ಜಾಸ್ತಿ ಜನ ಬಟ್ ಆದರೆ ನೀವು ಈ ರೀತಿ ಕೂಡ ನಿಮ್ಮ ಪ್ರಾಡಕ್ಟನ್ನು ಆನ್ಲೈನ್ ಸೆಲ್ ಮಾಡ್ಬೋದು ಓಕೆ ಸೊ ಇಲ್ಲಿ ರಿಟರ್ನ್ ಟು ಒರಿಜಿನ್ ಅಂತ ಇದೆ ನೋಡಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ರಿಟರ್ನ್ ಮಾಡೋದಕ್ಕೂ ಕೂಡ ಹಾಕ್ಬೋದು ಸೊ ಆ ರೀತಿ ಅಂತ ನೋಡ್ತಾರೆ ಸಪೋಸ್ ಇಲ್ಲಾಂದರೆ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಓಕೆ ಇವಾಗ ಮತ್ತೊಂದು ಮುಖ್ಯವಾಗಿ ಬರೋದು ಪ್ರಶ್ನೆ ನಾವು ಮೀಶೋದಲ್ಲಿ ಪ್ರಾಡಕ್ಟ್ಗಳನ್ನ ಮಾರೋದಕ್ಕೆ ಜಿ ಎಸ್ ಟಿ ನಂಬರ್ ಬೇಕೇ ಬೇಕಾ ಅಂತ ಸೊ ಸಮಟೈಮ್ಸ್ ಇಲ್ಲ ಅಂತಂದ್ರೂ ಕೂಡ ಸೊ ಪರವಾಗಿಲ್ಲ ನೀವು ಇಲ್ಲಿ ರಿಜಿಸ್ಟರ್ ಮಾಡಿ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಇಲ್ಲಿ ಕ್ಲಿಯರ್ ಆಗಿ ಈ ಒಂದು ಪೇಜಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂಡ್ ಮತ್ತೊಂದು ಇಲ್ಲಿ ನೋಡಿ ಒಂದು ಕಾಂಪೋಸಿಷನ್ ಜಿ ಎಸ್ ಟಿನ್ ಅಂತ ಬರ್ತಿದ್ದಾರೆ ನೋಡಿ ಸೊ ಹಾಗಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರಕು ಮತ್ತು ಸೇವಾ ತೆರಿಗೆ ಓಕೆ ಜಿ ಎಸ್ ಟಿ ಅಡಿಯಲ್ಲಿ ಕಾಂಪೋಸಿಷನ್ ಸ್ಕೀಮ್ ಇರುತ್ತೆ ಅಂದರೆ ರಾಜಿ ತೆರಿಗೆ ಇರುತ್ತೆ ಸೊ ಆಯ್ಕೆ ಮಾಡಿಕೊಂಡಿರುವಂಥ ತಯಾರಿಕರಿಗೆ ಈಗಿರುವ ತೆರಿಗೆ ಶೇಕಡ ಏನಿದೆ ಅಲ್ವಾ ಎರಡರಿಂದ ಒಂದಕ್ಕೆ ಇಲ್ಲಿ ನಿಮಗೆ ಒಂದು ಹೇಗಿರುತ್ತೆ ಅಂದ್ರೆ ಈ ಒಂದು ಜಿ ಎಸ್ ಟಿ ಏನಿರುತ್ತೆ ನಂಬರ್ನ ಏನು ಇವಾಗಲೇ ಬೇಕು ಅಂತ ಏನಿಲ್ಲ ಸೊ ಇದ್ರೆ ಓಕೆ ಬಟ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನೀವು ಇಲ್ಲಿ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಮತ್ತೊಂದು ಇಲ್ಲಿ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳಿದ್ದಾರೆ ಆ ಡಾಕ್ಯುಮೆಂಟ್ಸ್ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಅಂಡ್ ಮತ್ತೊಂದು ಜಿ ಎಸ್ ಟಿ ಸೆಲ್ಲರ್ಸ್ ಸೆಲರ್ಸ್ ರಿಲೇಟೆಡು ಸೊ ಆ ಇನ್ಫಾರ್ಮೇಷನ್ ಅಲ್ಲಿ ಪ್ರೊವೈಡ್ ಮಾಡಿ ಓಕೆ ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ಮೀಶೋದವ್ರದ್ದೇ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಬೇಕು ಅಂದರೆ ನೀವು ಅವ್ರಿಗೆ ಒಂದು ಮೇಲ್ ಮಾಡಿ ಇಲ್ಲಿ ಮೇಲ್ ಐ ಡಿ ಇದೆ ನೋಡಿ ಸ್ನೇಹಿತರೆ ಸೆಲ್ ರೇಟ್ ಮೀಶೋ ಡಾಟ್ ಕಾಮ್ ಅಂತ ಸೊ ಬೇಕು ಅಂದರೆ ಇಲ್ಲೊಂದು ಸಾರಿ ಮೇಲ್ ಮಾಡಿ ಅವ್ರಿಗೆ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಮತ್ತು ಇನ್ನೂ ರಿಪ್ಲೈ ಬಂದಿಲ್ಲಪ್ಪ ಅಂತಂದರೆ ಸೊ ನೀವು ನನಗೆ ಕಮೆಂಟ್ ಮಾಡ್ಬೋದು ಸೊ ನಾನು ಕೂಡ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ ಓಕೆ ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಸೆಲ್ ಆನ್ಲೈನ್ ಯಾವ ರೀತಿ ನೀವು ಇಲ್ಲಿ ಆನ್ಲೈನಲ್ಲಿ ಸೆಲ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಯಾವ ರೀತಿ ನೀವು ಕೆಲಸವನ್ನು ಮಾಡ್ಕೋಬೋದು ಅನ್ನೋದನ್ನ ನಂತರ ಪ್ರೈಸಿಂಗ್ ಮತ್ತು ಕಮಿಷನ್ ಬಗ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಶಿಪ್ಪಿಂಗ್ ರಿಟರ್ನ್ಸ್ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಯಾವ ರೀತಿ ಶಿಪ್ಪಿಂಗ್ ರಿಲೇಟೆಡ್ ಏನಾದರೂ ಒಂದು ರೂಲ್ಸ್ ಇದೆಯಾ ಅಂತ ಸೊ ಆಲ್ಮೋಸ್ಟ್ ನಾನು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಮತ್ತೊಂದು ಇಲ್ಲಿ ಬಿಸ್ನೆಸ್ನ ನೀವು ತುಂಬ ಚೆನ್ನಾಗಿ ಗ್ರೋ ಮಾಡ್ಕೋಬೋದು ಓಕೆ ಯಾವುದೇ ರೀತಿ ಏನು ಓದು ಬರಹ ಬರಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು ಓಕೆ ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ ಅಡ್ವರ್ಟೈಸಿಂಗ್ ಯುವರ್ ಪ್ರಾಡಕ್ಟ್ ಅಂತ ಇದೆಯಲ್ವಾ ಸೊ ಇಲ್ಲಿ ನೀವು ನೋಡ್ಬೋದು ಬೇಕು ಅಂದರೆ ನಿಮ್ಮ ಪ್ರಾಡಕ್ಟನ್ನು ನೀವು ಬೂಸ್ಟ್ ಮಾಡ್ಬೋದು ಅಂದರೆ ಯಾರಾದರೂ ಬಂದು ಆ ಒಂದು ಮೀಶೋದಲ್ಲಿ ವೆಬ್ಸೈಟ್ ಓಪನ್ ಮಾಡಿದಾಗ ಅಲ್ಲಿ ಏನಾದರೂ ಅವರು ಬ್ಲೌಸ್ ಹುಡುಕ್ತಾ ಇದ್ದರೆ ಸೊ ನಿಮ್ಮ ಪ್ರಾಡಕ್ಟ್ ಮೊದಲು ಬರೋ ಹಾಗೆ ಸೊ ನೀವು ಬೇಕು ಅಂದರೆ ಬೇಕಂದ್ರೆ ಬೂಸ್ಟ್ ವಿಸಿಬಿಲಿಟಿ ಅಂತ ಹೇಳಿ ಸ್ವಲ್ಪ ಅವ್ರು ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾರೆ ಬೇಕಂದ್ರೆ ನೀವು ಅದನ್ನು ಕೂಡ ಮಾಡಿಸಿ ನಿಮ್ಮ ಪ್ರಾಡಕ್ಟನ್ನು ಹೈಲೈಟ್ ಮಾಡಿಸ್ಬೋದು ಮೀಶೋದಲ್ಲಿ ಇನ್ನೊಂದೇ ಅಟ್ರಾಕ್ಟ್ ಮೋರ್ ಕಸ್ಟಮರ್ಸ್ ಇಲ್ಲಿ ಅಟ್ರಾಕ್ಟ್ ಯಾವ ರೀತಿ ಮಾಡ್ಬೋದು ಕಸ್ಟಮರ್ಸ್ನ ಅನ್ನೋದು ಕೂಡ ನಿಮಗೆ ಕ್ಯಾಟ್ಲಾಗ್ಸನ್ನು ಪ್ರೊವೈಡ್ ಮಾಡ್ತಾರೆ ಅಂಡ್ ಪೇ ಓನ್ಲಿ ಫಾರ್ ಕ್ಲಿಕ್ ಓಕೆ ಪೇ ಓನ್ಲಿ ಫಾರ್ ಕ್ಲಿಕ್ ಅಂದರೆ ನೋ ಕಾಸ್ಟ್ ಟು ಪೇ ಅನ್ಲೆಸ್ ಅ ಕಸ್ಟಮರ್ ಕ್ಲಿಕ್ಸ್ ಆನ್ ಯುವರ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಇಲ್ಲಿ ಕೂಡ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇನ್ಕ್ರೀಸ್ ಯುವರ್ ಸೇಲ್ಸ್ ಇಲ್ಲಿ ಸೇಲ್ಸ್ ತುಂಬ ಇನ್ಕ್ರೀಸ್ ಆಗುತ್ತೆ ಟ್ರ್ಯಾಕ್ ಆ್ಯಂಡ್ ಮ್ಯಾನೇಜ್ ಕೂಡ ಮಾಡ್ಬೋದು ನೀವು ನೋಡ್ಬೋದು ನಿಮ್ಗೊಂದು ಡ್ಯಾಶ್ ಬೋರ್ಡ್ ಪ್ರೊವೈಡ್ ಮಾಡ್ತಾರೆ ಇವರು ಇನ್ನು ಇದ್ರ ಜೊತೆಗೆ ಇಲ್ಲಿ ನೀವು ಬೇಕು ಅಂತಂದರೆ ಆ್ಯಡ್ ಕ್ಯಾಂಪೇನ್ ಕೂಡ ಸ್ಟಾರ್ಟ್ ಮಾಡಿಸ್ಕೋಬೋದು ಆ್ಯಂಡ್ ಇಲ್ಲಿ ಫಸ್ಟಿಗೆ ನೀವು ಕ್ಯಾಟ್ಲಾಗ್ ಚೂಸ್ ಮಾಡಬೇಕಾಗುತ್ತೆ ಸೆಕೆಂಡು ನಿಮ್ಮದು ಬಜೆಟ್ ಅಂದರೆ ಸ್ವಲ್ಪ ಅವ್ರ ಫೀಸ್ ಇರುತ್ತೆ ಇಂತಿಶ್ ಇಂತಿಶ್ ಅಂತ ಹೇಳಿ ಅದನ್ನ ನೋಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡಬೇಕು ಆಮೇಲೆ ಎಷ್ಟು ಡ್ಯೂರೇಷನ್ಗೆ ಎಷ್ಟು ಟೈಮ್ವರೆಗೂ ನೀವು ಆ ಒಂದು ಇದನ್ನು ಅಡ್ವರ್ಟೈಸ್ಮೆಂಟ್ನ ಕ್ಯಾಂಪೇನ ರನ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀರಿ ಅದು ಒಂದು ತಿಂಗಳು ಎರಡು ತಿಂಗಳು ಇರುತ್ತೆ ಸೊ ಅದನ್ನ ನೋಡ್ಕೊಂಬಿಟ್ಟು ನೀವು ಬೇಕಂತ ಸೆಲೆಕ್ಟ್ ಮಾಡೋದು ಇದು ನೆಸಸರಿ ಇಲ್ಲ ಬೇಕು ಅಂದರೆ ಮಾತ್ರ ಮಾಡ್ಕೋಬೋದು ಅದರ್ವೈಸ್ ಅದು ನಾ ತಾನಾಗಿಯೇ ರನ್ ಆಗುತ್ತೆ ಅದು ಹೇಗೆ ಅಂತ ನೆಕ್ಸ್ಟ್ ಯಾವುದಾದ್ರು ವೀಡಿಯೋಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ ರೆಜಿಸ್ಟರ್ ಮಾಡಿದ ಮೇಲೆ ಕೇವಲ ನಮ್ಮದು ಪ್ರಾಡಕ್ಟ್ಗಳು ಸೆಲ್ ಆಗುತ್ತೆ ಅಂತಲ್ಲ ಅದ್ರ ಜೊತೆಗೆ ನಾವು ಸ್ವಲ್ಪ ಅದ್ರ ಬಗ್ಗೆ ಪ್ರಚಾರ ಕೂಡ ಮಾಡಬೇಕಾಗುತ್ತೆ ಸೊ ಅದು ಹೇಗೆ ಅಂತ ಸ್ವಲ್ಪ ನಾನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ ಸೊ ಇಲ್ಲಿ ನೀವು ಕೇವಲ ಈ ವಿಡಿಯೋದಲ್ಲಿ ಹೇಗೆ ನಾವು ಮೀಶೋದಿಂದ ಕೆಲಸವನ್ನು ತೊಗೊಂಡು ಮನೆಯಿಂದನೇ ನಾವು ಹೊಲಿಬೋದು ಅಂತ ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ರೆಕಮೆಂಡೇಶನ್ ಆರ್ ಮೇಡ್ ಇನ್ ಅ ಫ್ಯೂ ವೇಸ್ ಅಂತ ಹೇಳಿದರೆ ಇಲ್ಲಿ ಟ್ರೆಂಡಿಂಗ್ ಸರ್ಚಸ್ ಆಯಿತು ಟಾಪ್ ಸೆಲ್ಲಿಂಗ್ಸ್ ಆಯಿತು ಅದರ್ ಕ್ಯಾಟಗರೀಸ್ ಆಯಿತು ಸೊ ಈ ರಿಲೇಟೆಡ್ ನೀವು ಇಲ್ಲಿ ಟಾಪಿಕ್ ಮೇನ್ ಅವ್ರು ಹೇಳಿರುವಂಥದ್ದು ಆ್ಯಂಡ್ ಇಲ್ಲಿ ನೀವು ಒಂದು ಸಾರಿ ನೀವೇನಾದರೂ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಅಂದರೆ ನಂತರ ನೀವಿಲ್ಲಿ ಆಟೋಮೆಟಿಕ್ಲಿ ಒಂದು ಆರ್ಡರ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಉದಾಹರಣೆಗೆ ಬ್ಲೌಸ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಬ್ಲೌಸ್ ಒಂದು ಹತ್ತು ಪೀಸ್ ಇವಾಗ ಆರ್ಡ್ರ್ ಬಂದರೆ ಸೊ ಇಮಿಡಿಯೇಟ್ಲಿ ನೀವು ಟೈಮ್ ತಗೊಂಡು ಆ ಅಂತ ನೀವು ಆ ಒಂದು ಇದನ್ನು ಆರ್ಡ್ರನ್ನ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ ಓಕೆ ಸೊ ಅಕಸ್ಮಾತ್ ಜಾಸ್ತಿ ಬರೋಕತ್ತೆ ನೀವು ಯಾರಾದರೂ ಒಂದು ಇದನ್ನು ಕೆಲಸಗಾರನ ಇಟ್ಕೊಂಡು ಕೂಡ ಆ ಒಂದು ಆರ್ಡರ್ಸ್ನ ಫುಲ್ಫಿಲ್ ಮಾಡಿ ಕೊಡಲೇಬೇಕಾಗುತ್ತೆ ಓಕೆ ಸೊ ಈ ರೀತಿ ನೀವು ಮೀಶೋದಿಂದ ಕೆಲಸವನ್ನ ತಗೋಬಹುದು ನಾನು ಕೂಡ ಅದೇ ರೀತಿಯೇ ಮಾಡ್ತಾ ಇರೋದು ಚಿಕ್ಕ ಪುಟ್ಟ ಪ್ರಾಡಕ್ಟ್ಗಳನ್ನ ನಾನು ಏನು ಮಾಡ್ತೀನಿ ಅಂದರೆ ಸೆಲ್ ಮಾಡೋದಕ್ಕೆ ಇಟ್ಟಿರ್ತೀನಿ ಆರ್ಡರ್ಸ್ ಹೇಗೆ ಬರುತ್ತೋ ಅದೇ ರೀತಿ ನಾವು ಫುಲ್ಫಿಲ್ ಮಾಡಿ ಅವ್ರಿಗೆ ಕೊಟ್ಟಿರ್ತೀವಿ ಸೊ ಅದರಿಂದ ನಾವು ಬಂದಿರೋಂಥ ದುಡ್ಡು ಕೂಡ ನಮಗೆ ಸೈಡ್ ಬೈ ಸೈಡ್ ಅರ್ನಿಂಗ್ ಆಗುತ್ತೆ ಸೊ ಹೊಲಿಗೆ ಕೆಲಸನೇ ಬರುತ್ತೆ ಅನ್ನೋರಿಗೆ ಸೊ ಈ ಪ್ಲಾಟ್ಫಾರ್ಮ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೀಶೋದಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಆಗೋದಿಲ್ಲ ಟೈಮ್ ಟು ಟೈಮ್ ನಿಮ್ಮ ಪೇಮೆಂಟ್ ಇರುತ್ತೆ ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಸೇರುತ್ತೆ ಇಲ್ಲಿ ನೀವು ಎರಡು ಥರದಲ್ಲಿ ಒಂದು ವರ್ಕ್ ಮಾಡ್ಬೋದು ಒಂದು ರೀಸೆಲ್ಲಿಂಗು ಅದರ್ವೈಸ್ ನೀವು ಹೊಲಿಗೆ ಕೆಲಸವನ್ನು ಅಥವಾ ಬೇರೆ ಯಾವುದೇ ಒಂದು ಪ್ರಾಡಕ್ಟ್ಗಳು ನೀವು ಮಾಡ್ತಾ ಇದ್ದರೆ ಹೋಲ್ಸೇಲಿಂಗ್ ಇದ್ದರೆ ಸೊ ಅದನ್ನು ಕೂಡ ಇಲ್ಲಿ ಮಾರಿಬಿಟ್ಟು ದುಡ್ಡನ್ನು ಅರ್ ಮಾಡ್ಬೋದು ಹಾಗಾದ್ರೆ ಯಾರ್ಯಾರು ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದೀರಿ ಅವ್ರಿಗೆಲ್ರಿಗೂ ಸೊ ಅವರೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಈ ಒಂದು ಪೇಜ್ಗೆ ನಾವು ಹೇಗೆ ಹೋಗೋದು ಹೇಗೆ ರಿಜಿಸ್ಟರ್ ಮಾಡೋದು ಅಂದರೆ ಸಿಂಪಲ್ಲಾಗಿ ಗೂಗಲಲ್ಲಿ ಹೋಗ್ಬಿಟ್ಟು ಮೀಶೋ ಸೆಲ್ಲರ್ ಅಂತ ಸರ್ಚ್ ಮಾಡಬೇಕು ಓಕೆ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಮೇಲ್ಗಡೆ ನೋಡಿ ಲಾಗಿನ್ ಅದ್ರ ಪಕ್ಕದಲ್ಲೇ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಇದೆ ನೋಡಿ ಸೊ ಇದು ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಒ ಟಿ ಪಿ ಹಾಕಬೇಕು ನಂತರ ಇಮೇಲ್ ಅಡ್ರೆಸ್ಸು ನಂತರ ಒಂದು ಪಾಸ್ವರ್ಡ್ ಸೆಟ್ ಮಾಡಿ ನಂತರ ಇಲ್ಲಿ ಅಕೌಂಟ್ ಕ್ರಿಯೇಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಕೆಲವೊಂದು ಇನ್ಫಾರ್ಮೇಷನ್ ಕೇಳುತ್ತೆ ನಂತರ ಇಲ್ಲಿ ನೀವು ಕಂಪ್ಲೀಟ್ ಮಾಡಿದ ಮೇಲೆ ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಓಕೆ ಆ್ಯಂಡ್ ಇಲ್ಲಿ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ಆ್ಯಂಡ್ ಟ್ಯಾಕ್ಸ್ ಏನಾದರೂ ಡೀಟೇಲ್ಸ್ ಕೂಡ ಇಲ್ಲಿ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ಕೂಡ ಬೇಕು ನಿಮಗೆ ನಂತರ ಜಿ ಎಸ್ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಅಥವಾ ಕಂಪೋಸಿಷನ್ ಜಿ ಎಸ್ ಟಿ ಸೆಲ್ಲರ್ ಒಂದು ನಂಬರ್ ಬೇಕಾಗುತ್ತೆ ಅದಾದ ನಂತರ ನಿಮ್ಮದು ಎನ್ರೋಲ್ಮೆಂಟು ಐ ಡಿ ಅಥವಾ ಯು ಐ ಎನ್ ಅಥವಾ ನಾನ್ ಜಿ ಎಸ್ ಟಿ ಸೆಲ್ಲರ್ಸ್ ಇದು ರೂ ಕೂಡ ಪರವಾಗಿಲ್ಲ ಸೊ ಇದ್ರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಬೋದು ಓಕೆ ಸೊ ಇದು ಇವತ್ತಿನ ಒಂದು ಮಾಹಿತಿ ಹೊಲಿಗೆ ಕೆಲಸವನ್ನು ನೀವು ಮೀಶೋದಿಂದ ಈ ರೀತಿ ತೊಗೋಬೋದು ಓಕೆ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನೀವು ವಿಡಿಯೋ ಸ್ವಲ್ಪ ಆದರೆ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಆತ್ಮೀಯರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಯಾರಾದರೂ ಹೊಲಿಗೆ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂಡಿದ್ರೆ ಸೊ ಆನ್ಲೈನ್ ತೊಗೊಂಡು ಕೆಲಸವನ್ನು ನೀವು ಈ ರೀತಿ ಕೂಡ ಮಾಡ್ಬೋದು ಇನ್ನೂ ಸುಮಾರು ಒಂದು ಮಾಹಿತಿಗಳನ್ನ ನಾನು ಶೇರ್ ಮಾಡ್ತೀನಿ ಬರುವಂಥ ದಿನಗಳಲ್ಲಿ ಮೇ ಬಿ ಅವು ಕೂಡ ನಿಮಗೆ ಎಲ್ಲ ಹೆಲ್ಪ್ಫುಲ್ ಆಗ್ಬೋದು ರೆಗ್ಯುಲರ್ ವೀಡಿಯೋಸ್ಗಳು ನೋಡ್ತಾ ಹೋಗಿ ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಮುಂದಿನ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ